ಕವಿ ವಾಗ್ಮಿ ವಚನ ಚಿಂತಕ ಪ್ರಾಚಾರ್ಯ ವ್ಯಾಖ್ಯಾನ ವಿಭೂಷಣ ಪಂಡಿತ ಕೆಪಿ ಶಿವಲಿಂಗಯ್ಯನವರ ಹೆಸರಿನಲ್ಲಿ ಸ್ಥಾಪಿಸಿರುವ ಶಿವಲಿಂಗ ಪ್ರಶಸ್ತಿಯನ್ನು 21 ಫೆಬ್ರವರಿ 22ನೇ ಸೋಮವಾರ ಸಂಜೆ ರಾಜಧಾನಿಯ ರವೀಂದ್ರ ಕಲಾಕ್ಷೇತ್ರದ ಆವರಣದ ನಯನ ಸಭಾಂಗಣದಲ್ಲಿ ಗಣ್ಯಮಾನ್ಯರು ಹಾಗೂ ಅಭಿಮಾನಿ ಬಂಧುಗಳ ಸಮ್ಮುಖದಲ್ಲಿ ಖ್ಯಾತ ಹಿಂದೂಸ್ತಾನಿ ಹಾಗೂ ಸುಗಮ ಸಂಗೀತ ಗಾಯಕರಾದ ರಾಯಚೂರಿನ ಪಂಡಿತ್ ಅಂಬಯ್ಯ ನುಲಿ ಅವರಿಗೆ ನೀಡಿ ಗೌರವಿಸಿ ಅರ್ಪಿಸಿದ ಅಭಿನಂದನಾ ಪತ್ರ. ಕಂಡ ಭಕ್ತರಿಗೆ ಕೈಮುಗಿವಾತನೇ ಭಕ್ತ, ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನ ಹೊಲುಮೆಯಯ್ಯ. ಜಗಜ್ಯೋತಿ ಬಸವಣ್ಣನವರು ಕೂಡ ಸಂಗಯ್ಯ ಯಾರಿಗೆ ಹೊಲಿಯುತ್ತಾನೆ ಎಂದು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂತಹ ಬಸವಣ್ಣನವರ ಕೂಡಲ ಸಂಗನ ಹೊಲುಮೆಗೆ ಪಾತ್ರರಾದವರು ಪಂಡಿತ ಅಂಬಯ್ಯ ನೂಲಿಯವರು. ಮೃದು ವಚನವೇ ಸಕಲ ಜಪಂಗಳಾಗಿ ತಪಂಗಳಾಗಿ ಅವರ ನಲ್ನುಡಿಯಲ್ಲಿ ಕಂಗೊಳಿಸುತ್ತದೆ. ಸದುವಿನಯ ಅವರನ್ನ ಸದಾಶಿವನ ಒಲುಮೆಗೆ ಮಾತ್ರವಲ್ಲ ಸಕಲ ಜನಗಳ ಒಲುಮೆಗೆ ಪಾತ್ರವಾಗಿಸುತ್ತದೆ. ಅದಕ್ಕಾಗಿಯೇ ಅವರೊಬ್ಬ ಜನ ಮೆಚ್ಚಿದ ಗಾಯಕರು. ಬಡವರಿಂದ ಮೊದಲುಗೊಂಡು ಸಿರಿವಂತರವರೆಗೆ ಅವರ ಗಾಯನವನ್ನ ಆಸ್ಥೆಯಿಂದ ಆಲಿಸುತ್ತಾರೆ. ಅವರ ಸಿರಿಕಂಠದ ಗಾಯನದಿಂದ ಮನವನ್ನ ಸಾಂತ್ವನಿಸಿಕೊಳ್ಳುತ್ತಾರೆ. ಕೇವಲ ತಮ್ಮ ಶಿಷ್ಯರು ಮಾತ್ರವಲ್ಲ, ಕುಟುಂಬದವರೊಂದಿಗೆ, ಬಂಧುಗಳೊಂದಿಗೆ, ಸಹೋದ್ಯೋಗಿಗಳೊಂದಿಗೆ, ಸಕಲ ಜನ ಸಮೂಹದೊಂದಿಗೆ ಅವರದು ಸದಾ ಮೃದುವಚನ ಸದುವಿನಯ. ಅವರ ಮೃದುವಚನತೆಗೆ ಸದುವಿನಯತೆಗೆ ಮನಸೋತು ಸಲ್ಲಿಸುತ್ತಿದ್ದೇವೆ ಶಿವಲಿಂಗ ಪ್ರಶಸ್ತಿಯ ಮುಕುಟವನ್ನು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಇದು ಬಸವಣ್ಣನವರ ನುಡಿಗಳು. ಅಂತೆಯೇ ಅಂಬಯ್ಯ ನೂಲಿಯವರ ಸಂಗೀತ ತಮ್ಮ ಸಿರಿಕಂಠದಿಂದ ರಾಯಚೂರು ಮಾತ್ರವಲ್ಲ ವಿದೇಶಗಳಲ್ಲಿ ಖ್ಯಾತಿವೆತ್ತಿದ್ದಾರೆ. ಅಂತಹ ಈ ಮುತ್ತಿನ ಹಾರದ ಗಾನಕ್ಕೆ ಮನಸೋತು ಸಲ್ಲಿಸುತ್ತಿದ್ದೇವೆ ಶಿವಲಿಂಗ ಪ್ರಶಸ್ತಿಯ ಮುಕುಟವನ್ನ. ಛಲ ಬೇಕು ಶರಣಂಗೆ ಪರ ಧನವನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಪರ ದೈವವನ್ನೊಲ್ಲೆನೆಂಬ, ಛಲ ಬೇಕು ಶರಣಂಗೆ ಲಿಂಗ ಜಂಗಮ ಹೊಂದೆಂಬ, ಛಲ ಬೇಕು ಶರಣಂಗೆ ಪ್ರಸಾದ ದಿಟವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಬಸವಣ್ಣನವರ ಈ ವಚನವು ಪಂಡಿತ ಅಂಬಯ್ಯ ನೂಲಿಯವರ ಜೀವನ ಪಥಕ್ಕೆ ಹೊಂದಿಕೆಯಾಗುತ್ತದೆ. ಛಲಗಾರರು ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ 35 ವರ್ಷಗಳ ಕಾಲ ಕಲ್ಯಾಣ ಕರ್ನಾಟಕದ ವಿವಿಧ ಹಳ್ಳಿಗಳಲ್ಲಿ ಸೇವೆ ಸಲ್ಲಿಸಿದರು. ಆದರೆ ಅದರೊಂದಿಗೆ ಛಲವನ್ನೂ ಬೆರೆಸಿ ಆಲ್ ಇಂಡಿಯಾ ರೇಡಿಯೋ ಕಲಬುರಗಿ ಆಕಾಶವಾಣಿ ಎ ಗ್ರೇಡ್ ಕಲಾವಿದರಾಗಿ ಮನ್ನಣೆ ಪಡೆದರು. ಕರ್ನಾಟಕ ಮಾತ್ರವಲ್ಲ, ಭಾರತವಷ್ಟೇ ಅಲ್ಲ, ವಿದೇಶಗಳಲ್ಲಿಯೂ ವಚನಗಳನ್ನು ತತ್ವ ಪದಗಳನ್ನು ಹಾಡಿ ಮೆಚ್ಚುಗೆ ಪಡೆದವರು. 185ಕ್ಕೂ ಹೆಚ್ಚು ಧ್ವನಿ ಸುರುಳಿಗಳಲ್ಲಿ ಹಾಡಿದವರು. ಮೈಸೂರು ದಸರಾ ಉತ್ಸವ ಸೇರಿದಂತೆ ಪ್ರತಿಷ್ಠಿತ ಸಾಂಸ್ಕೃತಿಕ ಉತ್ಸವಗಳಲ್ಲಿ ಸಿರಿಕಂಠದಿಂದ ಹಾಡಿ ಜನಪ್ರಿಯ ಗಾಯಕನೆನಿಸಿಕೊಂಡರು. ತಮ್ಮ ಸಂಗೀತ ಸಂಯೋಜನೆಯಲ್ಲಿ ನಾಡಿನ ಪ್ರಸಿದ್ಧ ಗಾಯಕರುಗಳ ಗಾಯನವಾಡಿಸಿದ್ದಾರೆ. ಎಲ್ಲಿಯ ರಾಯಚೂರಿನ ಹೊಸೂರು, ಎಲ್ಲಿಯ ಅಮೆರಿಕಾದ ಹಕ್ಕ ಸಮ್ಮೇಳನ, ನಾಡಿನ ಬಹುತೇಕ ಭಾಗಗಳಲ್ಲಿ ಅವರ ಸಂಗೀತ ಕಚೇರಿ ನಡೆದಿದೆ. ಬಹುತೇಕ ಟಿವಿ ವಾಹಿನಿಗಳಲ್ಲಿ ಅವರ ಸಂಗೀತ ಪ್ರಸಾರವಾಗಿದೆ. ಹಲವು ವಾಹಿನಿಗಳ ಸಂಗೀತ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಮೆಚ್ಚುಗೆ ಧ್ವನಿಗಳನ್ನು ಆಯ್ಕೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅವರ ಛಲತನ. ಬಸವಣ್ಣ ಹೇಳಿದಂತೆ ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ನುಡಿಯನ್ನು ಗ್ರಹಿಸಿ ಛಲವಂತರಾಗಿ ನಡೆದ ಅವರ ಸುದೀರ್ಘ ಯಾತ್ರೆಯ ಛಲತನಕ್ಕೆ ಮನಸೋತು ಸಲ್ಲಿಸುತ್ತಿದ್ದೇವೆ ಶಿವಲಿಂಗ ಪ್ರಶಸ್ತಿಯ ಮುಕುಟವನ್ನ. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುದು ಶಿವಂಗೆ. ಆದ್ಯ ವಚನಗಾರ ಜೇಡರ ದಾಸಿಮಯ್ಯನವರ ವಾಣಿಯಂತೆ ಶಿವನಿಗೆ ಹಿತವಾಗಿ ನಡೆಯುತ್ತಿರುವವರು ಪಂಡಿತ ಅಂಬಯ್ಯ ನೂಲಿಯವರು. ರಾಯಚೂರು ಜಿಲ್ಲೆಯ ಹೊಸೂರಿನ ಸಂಗೀತ ಮನೆತನದ ಮಹಾದೇವಯ್ಯ ನೂಲಿ ಮತ್ತು ಶರಣಮ್ಮನವರ ಮಗನಾಗಿ 1959 ಜೂನ್ 1ರಂದು ಜನಿಸಿದ ಅಂಬಯ್ಯ ನೂಲಿಯವರು ಗಮಕಿಗಳು ಹಾಗೂ ತತ್ವಪದ ಗಾಯಕರಾದ ತಾತ ಮಹಾದೇವಯ್ಯ ನೂಲಿ ಸ್ವತಃ ಗಾಯಕರಾದ ತಾಯಿ ತಂದೆಯರಿಂದ ಸಂಗೀತವನ್ನು ಆಲಿಸಿ ಪಂಡಿತ ನಾರಾಯಣ ಢಗೆ ಅವರಿಂದ ಸಂಗೀತ ದೀಕ್ಷೆ ಪಡೆದವರು.
ದೇವೇಂದ್ರಮ್ಮ ಅವರೊಂದಿಗೆ ಹಂಬಯ್ಯ ನೂಲಿಯವರದು ಅನುರೂಪ ದಾಂಪತ್ಯ. ನಾಲ್ಕು ಜನ ಮಕ್ಕಳು ಪ್ರಭುಲಿಂಗಯ್ಯ, ಉಮಾದೇವಿ, ಚಿದಾನಂದ ಮತ್ತು ಶಿವಾಂಬಿಕೆ. ಹೀಗೆ ಶಿವಂಗೆ ಹಿತವಾಗಿಪ್ಪ ಅವರ ಸಾಂಸಾರಿಕ ಜೀವನಕ್ಕೆ ಮನಸೋತು ಸಲ್ಲಿಸುತ್ತಿದ್ದೇವೆ ಶಿವಲಿಂಗ ಪ್ರಶಸ್ತಿಯ ಮುಕುಟವನ್ನು. ಮತ್ಸ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು. ಕೂಡಲ ಸಂಗಮದೇವ ಜೀವನ ವಾಕ್ಯನ ಸುಂದರವಾಗಿ ಸರಳವಾಗಿ ವ್ಯಾಖ್ಯಾನಿಸಿದ್ದಾರೆ ಮಹಾಮಾನವತಾವಾದಿ ಬಸವಣ್ಣನವರು. ಜಗದಣ್ಣ ಬಸವಣ್ಣನವರ ಆಶಯವನ್ನು ಮನದಲ್ಲಿ ಸ್ವೀಕಾರ ಮಾಡಿಕೊಂಡು ಕರ್ತಾರನ ಕಮ್ಮಟವನ್ನು ಸುಂದರವಾಗಿ ರೂಪಿಸಿಕೊಂಡು ಇಲ್ಲಿ ಸಲ್ಲುವ ಕಾರ್ಯವನ್ನು ಹಂಬಯ್ಯ ನೂಲಿಯವರು ಸಂಗೀತ ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ. ವಚನಗಳು, ತತ್ವಪದಗಳು, ದಾಸರ ಪದಗಳು, ಭಾವಗೀತೆಗಳನ್ನು ಅವರು ಸಿರಿಕಂಠದ ಕೇಳುತ್ತಿದ್ದರೆ ಮಂತ್ರಮುಗ್ಧರಾಗುತ್ತೇವೆ. ಅದಕ್ಕಾಗಿಯೇ ಅವರು ಜನ ಮೆಚ್ಚಿದ ಗಾಯಕರು. ತಮ್ಮ ಗಾಯನದ ಮೂಲಕ ಮನಸ್ಸಿಗೆ ಸಂಸ್ಕೃತಿಯ ಬೀಜವನ್ನು ಬಿತ್ತಿ ಮನವನ್ನು ಸಾತ್ವಾನಗೊಳಿಸುವ ಗಾರುಡಿಗರು ಅವರು. ಅವರ ಮೃದು ವಚನ, ಸದುವಿನಯತೆ, ಚಲನ, ಭಕ್ತಿ ಮಣಿಹ, ಅನುರೂಪಿ ದಾಂಪತ್ಯ, ನುಡಿಯೊಳಗಿನ ನಡೆತನ, ಪಂಡಿತ ಅಂಬಯ್ಯ ನೂಲಿಯವರ ಈ ಎಲ್ಲ ಸರ್ವ ಸಂಪನ್ನತೆಗೆ ಮನಸೋತು ಮನಪೂರ್ವಕವಾಗಿ ಸಲ್ಲಿಸುತ್ತಿದ್ದೇವೆ ಶಿವಲಿಂಗ ಪ್ರಶಸ್ತಿಯ ಮುಕುಟವನ್ನು. ನಮಸ್ಕಾರ.